ಸಮಸ್ತ ಆರೋಗ್ಯ ಭಾಗ್ಯ ಕನ್ನಡ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ದಿನ ಬೆಳಿಗ್ಗೆ ಆದರೆ ಸಾಕು, ನನ್ನ ಹೊಟ್ಟೆ ಯಾವ ರೀತಿ ನಾನು ಕ್ಲೀನ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಯಾರು ಚಿಂತೆ ಮಾಡೋದು ಬೇಡ. ನಾನು ಯಾವುದೇ ಮನೆ ಮದ್ದಿಲ್ಲದೆ, ಯಾವುದೇ ಔಷಧಿ ಇಲ್ಲದೆ, ಬರೀ ಸಿಂಪಲ್ ಆಗಿ ಕೆಲವೊಂದಿಷ್ಟು ಪಾನೀಯಗಳನ್ನು ಕುಡಿದು ನಾವು ನಮ್ಮ ಹೊಟ್ಟೆಯನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸವಿಸ್ತಾರವಾದ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಸೊ ವಿಡಿಯೋ ಕೊನೆವರೆಗೆ ನೋಡಿದರೆ ಮಾತ್ರ ನಿಮಗೆ ಇದರ ಒಂದು ಮಾಹಿತಿ ಲಭ್ಯವಾಗುತ್ತೆ. ವೀಕ್ಷಕರೇ, ಮಲಬದ್ಧತೆ ಇರುವವರು ಭೇದಿ ಮಾತ್ರೆ ಸೇವಿಸುವ ಬದಲು ಈ ಕೆಳಗಿನ ಆಹಾರಗಳನ್ನು ಸೇವಿಸುತ್ತಾ ಬಂದರೆ ಕಂಪ್ಲೀಟಾಗಿ ನಿಮ್ಮ ಹೊಟ್ಟೆ ಫುಲ್ಲು ಕ್ಲೀನ್ ಆಗುತ್ತೆ. ಮಳೆಗಾಲದಲ್ಲಿ ಬಹುತೇಕರು ಮಲಬದ್ಧತೆಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಇದಕ್ಕೆ ನೇರವಾದ ಕಾರಣ ನಾವು ತಿನ್ನುವ ಆಹಾರಗಳು. ಚಳಿ ಮತ್ತು ಮಳೆ ಹೆಚ್ಚಾಗಿದೆ ಎಂದು ಎಣ್ಣೆಯಲ್ಲಿ ಕರಿದ ಬಿಸಿ ಬೋಂಡ, ಬಜ್ಜಿಗಳು, ಫಾಸ್ಟ್ ಫುಡ್ಗಳನ್ನು ತಿಂದರೆ ಮತ್ತೇನಾಗುತ್ತೆ ಅಲ್ವಾ ವೀಕ್ಷಕರೇ? ಪ್ರತಿಯೊಂದು ಋತುಮಾನವು ತನ್ನದೇ ಆದ ಹವಾಮಾನವನ್ನು ಹೊಂದಿರುತ್ತದೆ. ಇದಕ್ಕೆ ದೇಹ ಒಗ್ಗಿಕೊಳ್ಳಲು ಸಮಯ ಬೇಕು. ಹಾಗೆ ನೀವು ಕೂಡ ಹವಾಮಾನಕ್ಕೆ ಸರಿಯಾಗಿ ಆಹಾರಗಳನ್ನು ತೆಗೆದುಕೊಳ್ಳಬೇಕು. ಮಲಬದ್ಧತೆ ಇರುವವರು ಆಗಾಗ್ಗೆ ಹೊಟ್ಟೆ ಕ್ಲೀನ್ ಮಾಡುವ ಮಾತ್ರೆಗಳನ್ನು ಸೇವಿಸಬಹುದು. ಇದಕ್ಕೆ ಪರ್ಯಾಯವಾಗಿ ಈ ಕೆಳಗಿನ ನಾನು ಹೇಳುವಂಥ ಕೆಲವೊಂದು ಆಹಾರ ಪದಾರ್ಥಗಳನ್ನು ನೀವು ಸೇವಿಸಿದ್ದೇ ಆದಲ್ಲಿ ನಿಮ್ಮ ಹೊಟ್ಟೆ ಸಂಪೂರ್ಣವಾಗಿ ಕ್ಲೀನ್ ಆಗುತ್ತೆ. ಬರೀ ನೀವು ಈ ಆಹಾರಗಳನ್ನು ಸೇವಿಸಿ ನೋಡಿ. ವೀಕ್ಷಕರೇ, ಶುಂಠಿ ಚಹಾ ಅಥವಾ ಅಡುಗೆಯಲ್ಲಿ ಶುಂಠಿಯನ್ನು ಬಳಸುವುದರಿಂದ ಮಲಬದ್ಧತೆ, ಹೊಟ್ಟೆ ಉಬ್ಬರ ಮತ್ತು ಹೊಟ್ಟೆಯಲ್ಲಿನ ಗ್ಯಾಸ್ ಇತರೆ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು. ಇದು ಹೊಟ್ಟೆ ಕ್ಲೀನ್ ಮಾಡಲು ಪರಿಣಾಮಕಾರಿ ಔಷಧಿ ಎಂದೇ ಹೇಳಬಹುದು. ಈ ಶುಂಠಿಯು ಉತ್ಕರ್ಷಣ ನಿರೋಧಕ ಶಕ್ತಿಗಳನ್ನು ಹೊಂದಿದ್ದು ಸ್ವತಂತ್ರ ರಾಡಿಕಲ್ಗಳನ್ನು ನಿರ್ವಹಿಸಲು ಉತ್ತೇಜಿಸುತ್ತದೆ. ಶುಂಠಿಯು ಅತ್ಯುತ್ತಮವಾದ ಪ್ರೋಕಿನೆಟಿಕ್ ಆಗಿದ್ದು ಮಲವನ್ನು ಮೃದುವಾಗಿಸುತ್ತದೆ. ಒಟ್ಟಾರೆ ಹೇಳೋದಾದರೆ ಹೊಟ್ಟೆಯನ್ನು ಫುಲ್ ಕ್ಲೀನ್ ಮಾಡುತ್ತೆ. ವೀಕ್ಷಕರೇ, ಇನ್ನು ಈ ಮಳೆಗಾಲದಲ್ಲಿ ಯಾವ ರೀತಿ ಹಣ್ಣುಗಳನ್ನು ನಾವು ಸೇವಿಸಬೇಕು ಅಂತ ನೋಡೋದಾದರೆ, ಹಣ್ಣುಗಳಲ್ಲಿ ಸಾಕಷ್ಟು ನಾರಿನಾಂಶವಿರುವ ಕಾರಣ ಹಣ್ಣುಗಳನ್ನು ನಿಮ್ಮ ಆಹಾರದ ಪಟ್ಟಿಯಲ್ಲಿ ಯಥೇಚ್ಛವಾಗಿ ಉಪಯೋಗಿಸಬೇಕು. ಹಣ್ಣುಗಳಲ್ಲಿ ಆರೋಗ್ಯಕರವಾದ ಫೈಬರ್ ಇರುತ್ತೆ. ಇದನ್ನು ಹಣ್ಣುಗಳಿಂದ ನಾವು ಪಡೆಯಬಹುದು. ಇಂತಹ ಆಹಾರಗಳು ಹೆಚ್ಚಿನ ಪ್ರಮಾಣದ ಪಾಲಿಫಿನಾಲ್ಗಳು, ಬಯೋಫ್ಲಾವೋನೈಡ್ಗಳನ್ನು ಸೇರಿಸಬಹುದು. ಇದು ಕರುಳಿನ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹಣ್ಣುಗಳು ಕರುಳನ್ನು ಪರಿಣಾಮಕಾರಿಯಾಗಿ ಚಲಿಸಲು ಉತ್ತೇಜಕ ನೀಡುತ್ತವೆ. ವೀಕ್ಷಕರೇ, ತರಕಾರಿಗಳು ತ್ವರಿತವಾಗಿ ಜೀರ್ಣವಾಗಿಸುವ ಗುಣಗಳನ್ನು ಹೊಂದಿರುವ ಕಾರಣ ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಲು ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಇವುಗಳಲ್ಲಿ ಮ್ಯಾಗ್ನೀಸಿಯಂ ಅಧಿಕವಾಗಿರುತ್ತದೆ. ಇದು ಕರುಳಿನ ನರಗಳನ್ನು ಶಾಂತಗೊಳಿಸುವುದರ ಜೊತೆಗೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ. ತಾಜಾ ತರಕಾರಿಗಳು ಹೆಚ್ಚಾಗಿ ಸೇವಿಸಿ, ಆದಷ್ಟು ನೀರನ್ನು ಕುಡಿಯಿರಿ. ಹೆಚ್ಚು ಹೆಚ್ಚು ನೀರನ್ನು ಕುಡಿಯೋದರಿಂದ ನಿಮ್ಮ ಮಲಬದ್ಧತೆ ಸಮಸ್ಯೆಯನ್ನು ಕ್ರಮೇಣವಾಗಿ ದೂರವಾಗಿಸಬಹುದು. ಇನ್ನು ಮಳೆಗಾಲದಲ್ಲಿ ಗಿಡಮೂಲಿಕೆಗಳ ಚಹಾ ಕುಡಿಯೋದರಿಂದ ನೀವು ಶೀತ, ಕೆಮ್ಮು, ಜ್ವರದಂಥ ಕಾಯಿಲೆಗಳಿಂದ ಪಾರಾಗುತ್ತೀರಿ. ಶುಂಠಿ, ಮೆಣಸು, ತುಳಸಿಯಂಥ ಗಿಡಮೂಲಿಕೆಗಳು ಆ್ಯಂಟಿಮೈಕ್ರೋಬಿಯಲ್ ಫೈಟೋಕೆಮಿಕಲ್ ಹೊಂದಿರುತ್ತವೆ. ಅದು ಕೆಟ್ಟ ಬ್ಯಾಕ್ಟೀರಿಯಾದಿಂದ ಕಾಪಾಡಿ ದೇಹದ ಕರುಳಿನ ಚಲನೆಗೆ ಸಹಾಯ ಮಾಡುತ್ತದೆ. ಇಂಥ ಗಿಡಮೂಲಿಕೆಗಳ ಚಹಾಗಳು ಮಲಬದ್ಧತೆ ಮತ್ತು ಮಲಬದ್ಧತೆಯಿಂದ ಉಂಟಾಗುವ ಅನಿಲವನ್ನು ಸರಿಯಾಗಿ ಚಿಕಿತ್ಸೆ ನೀಡುತ್ತದೆ. ಇನ್ನು ಪುದೀನ ಚಹಾ ಅಥವಾ ಆಹಾರದಲ್ಲಿ ಬಳಕೆ ಮಾಡುವುದರಿಂದ ಜೀರ್ಣಕಾರಿ ಸಮಸ್ಯೆ, ಮೈಗ್ರೇನ್, ಮುಟ್ಟಿನ ಸೆಳೆತ, ಬ್ಯಾಕ್ಟೀರಿಯಾ ಸೋಂಕಿನ ವಿರುದ್ಧ ಹೋರಾಡಲು ಪ್ರಯೋಜನಕಾರಿಯಾಗಿದೆ. ಇದರಲ್ಲಿರುವ ಪೋಷಕಾಂಶಗಳು ಕರುಳಿನ ಉರಿಯೂತ ಮತ್ತು ಹೊಟ್ಟೆಯ ನೋವನ್ನು ಕಡಿಮೆ ಮಾಡುತ್ತವೆ. ಪ್ರತಿನಿತ್ಯ ಇದನ್ನು ಸೇವಿಸುವುದರಿಂದ ಹೊಟ್ಟೆಯನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ. ಹಾಗಾಗಿ ಪುದೀನಾ ಮಿಶ್ರಿತ ಆಹಾರಗಳನ್ನು ಆಗಾಗ್ಗೆ ಸೇವಿಸುವುದು ಅತಿ ಉತ್ತಮ. ವೀಕ್ಷಕರೇ, ನಾವು ಯಾವ ರೀತಿಯ ಚಹಾಗಳನ್ನು ಕುಡಿದು ನಮ್ಮ ಹೊಟ್ಟೆಯನ್ನು ಫುಲ್ ಕ್ಲೀನ್ ಮಾಡಬೇಕು ಅಂತ ನಾವೆಲ್ಲರೂ ನೋಡಿದ್ವಿ. ಇನ್ನು ಯಾವೆಲ್ಲ ಆಹಾರಗಳು ವರ್ಜ್ಯ ಮಾಡಬೇಕು ಅಂತ ನೋಡೋದಾದರೆ, ಮೈದಾದಿಂದ ತಯಾರಿಸಿದ ಆಹಾರ ಮತ್ತು ಫಾಸ್ಟ್ ಫುಡ್ಗಳು ಅಂತ ನಾವೇನು ಕರಿತೀವಿ ಆ ಫಾಸ್ಟ್ ಫುಡ್ಗಳು, ಫೈಬರ್ ರಹಿತ ಆಹಾರಗಳು, ಮದ್ಯಪಾನ, ಧೂಮಪಾನ ಇವುಗಳನ್ನು ಕ್ರಮೇಣವಾಗಿ ಬಿಟ್ಟಿದ್ದೇ ಆದಲ್ಲಿ ನಿಮ್ಮ ಮಲಬದ್ಧತೆ ಸಮಸ್ಯೆ ಆಗಿರಬಹುದು, ನಿಮ್ಮ ಹೊಟ್ಟೆಯ ಫುಲ್ ಕ್ಲೀನ್ ಮಾಡುವಂಥ ಸಮಸ್ಯೆ ಆಗಿರ್ಬೋದು, ಹೊಟ್ಟೆಯ ಇನ್ನಿತರ ಯಾವುದೇ ಸಮಸ್ಯೆಗಳಾಗಿರ್ಬೋದು, ಅದರಿಂದ ಕ್ರಮೇಣವಾಗಿ ನೀವು ದೂರ ಉಳಿಯಬಹುದು. ವೀಕ್ಷಕರೇ, ಒಂದು ವೇಳೆ ಈ ಮನೆ ಮದ್ದುಗಳಿಂದ ನಿಮ್ಮ ಹೊಟ್ಟೆಯ ಸಮಸ್ಯೆ ಅಥವಾ ನಿಮ್ಮ ಮಲಬದ್ಧತೆಯ ಸಮಸ್ಯೆಯಿಂದ ಹೊರಗಡೆ ಬರಕ್ಕೆ ಆಗ್ತಿಲ್ಲ ಅನ್ನೋರು ಹತ್ತಿರದ ಯಾವುದೇ ಆಯುರ್ವೇದ ತಜ್ಞ ವೈದ್ಯರನ್ನು ಭೇಟಿ ಮಾಡಿ ಅವರ ಸೂಕ್ತ ಸಲಹೆ ಮೇರೆಗೆ ನೀವು ಚಿಕಿತ್ಸೆಯನ್ನು ತೆಗೆದುಕೊಂಡಿದ್ದೇ ಆದಲ್ಲಿ ನೀವು ಆ ಒಂದು ನಿಮ್ಮ ಸಮಸ್ಯೆಯಿಂದ ಬೇಗನೆ ಹೊರಗಡೆ ಬರಬಹುದು ಅಂತ ಹೇಳ್ತಾ
ಐ ಥಿಂಕ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಒಂದು ವೇಳೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗದೆ ಇದ್ರೆ ಡಿಸ್ಲೈಕ್ ಮಾಡಿ, ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯ ಜೊತೆಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.